ಮೈಸೂರಿನಲ್ಲಿ ಈ ಬಾರಿಯ ದಸರಾ ಮಹೋತ್ಸವವನ್ನು ಪೌರಕಾರ್ಮಿಕರಿಂದ ಉದ್ಘಾಟಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಮಹಾನಗರಪಾಲಿಕೆ ಕಚೇರಿ ಮುಂದೆ ಅಖಿಲ ಕರ್ನಾಟಕ ಅರುಂಧತಿ ರಾವ್ ಮಹಾಸಭಾ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಮೂರು ಬಾರಿ ಮೈಸೂರು ಸ್ವಚ್ಛನಗರಿ ಪಟ್ಟಕ್ಕೇರಲು ಪೌರಕಾರ್ಮಿಕರೇ ಮೂಲ ಕಾರಣವಾಗಿದ್ದು ಕೊರೋನಾ ಸಂದರ್ಭದಲ್ಲಿ ಪೌರಕಾರ್ಮಿಕರು ಕೊರೋನಾ ವಾರಿಯರ್ ಗಳಾಗಿ ಸಾಕಷ್ಟು ದುಡಿದಿದ್ದಾರೆ. ಇಷ್ಟೆಲ್ಲಾ ಶ್ರಮ ವಹಿಸಿ ದುಡಿದಿದ್ರೂ ನಮ್ಮನ್ನು ಗುರುತಿಸುವ ಕೆಲಸ ಆಗ್ತಿಲ್ಲ. ರಾಜ್ಯ ಸರ್ಕಾರ ನಮ್ಮನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಮುಂದಾಗಬೇಕು. ದಸರಾ ಉದ್ಘಾಟನೆಗೆ ನಮಗೆ ಅವಕಾಶ ನೀಡುವ ಮೂಲಕ ನಮ್ಮನ್ನು ಗೌರವಿಸುವಂತಾಗಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇವತ್ತು ಮೈಸೂರು ನಗರ ಪಾಲಿಕೆಗೆ ಸ್ವಚ್ಛ ಭಾರತ ಪ್ರಶಸ್ತಿಯನ್ನು ಮೂರು ಬಾರಿ ತಂದುಕೊಟ್ಟಿರುವ ಕೀರ್ತಿ ನಮ್ಮ ಅರುಂಧತಿಯರ್ ಪೌರ ಕಾರ್ಮಿಕರಿಗೆ ಸಲ್ಲುತ್ತದೆ ಬಂಧುಗಳೇ. ಆದುದರಿಂದ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಉಸ್ತುವಾರಿ ಸಚಿವರು ಇರಬಹುದು, ಈ ಭಾಗದ ಎಲ್ಲ ಗೌರವಾನ್ವಿತ ಶಾಸಕರುಗಳು, ಸಂಸದರುಗಳು, ಎಂ ಎಲ್ ಸಿಗಳಿಗೆ ಎಲ್ಲರಿಗೂ ಸೇರಿಸಿ ನನ್ನ ಒತ್ತಾಯ ಏನೆಂದರೆ, ನಮ್ಮ ಅರುಂಧತಿಯರ್ ಮಹಾಸಭಾ ಪೌರ ಕಾರ್ಮಿಕರಿಂದ ಈ ಸಲ ದಸರಾ ಉದ್ಘಾಟನೆಯನ್ನು ಪೌರ ಕಾರ್ಮಿಕರಿಂದ ಮಾಡಿಸಲೇಬೇಕು ಅಂತ ನನ್ನ ಒತ್ತಾಯ ಇದೆ. ದಯಮಾಡಿ ನಮ್ಮ ಪೌರ ಕಾರ್ಮಿಕರನ್ನು ಮೇಲ್ ತರಬೇಕಾದ್ರೆ ಇದೊಂದು ಅವಕಾಶ ಇದೆ. ನಮ್ಮ ಪೌರ ಕಾರ್ಮಿಕರ ಮೇಲೆ ಗೌರವ ಇದ್ದರೆ ದಯವಿಟ್ಟು ತಾವು ಈ ಸಲ ದಸರಾನ ಉದ್ಘಾಟನೆ ಮಾಡಿಸ್ಬೇಕು. ಕೊರೋನಾ ವಾರಿಯರ್ಸ್ ನಾಯಕರು ಅಂದರೆ ಸ್ವಚ್ಛ ಭಾರತದ ನಾಯಕರು ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕರಿಗೆ ಸರ್ವಾನುಮತದಿಂದ ಸಾಮಾಜಿಕವಾಗಿ ಅನ್ಯಾಯವಾಗಿ ತುಳಿತುಕೊಳ್ಳೋದ್ರಿಂದ ಇವ್ರನ್ನ ಗುರುತಿಸಿ ದಸರಾ ಉದ್ಘಾಟನೆ ಮಾಡಿಸಲೇಬೇಕು ಅಂತ ರಾಜ್ಯ ಸರ್ಕಾರ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀವಿ.